ಮ್ಯಾಥಮೆಟಿಕ್ಸ್ ಗೆ ನಮ್ಮ ದೇಶದ ಕಾಂಟ್ರಿಬ್ಯೂಷನ್ ಸೊನ್ನೆ ಅಂತಾರಲ್ಲ, ಯಾರು ಅದನ್ನ ಕಾಣಿಕೆ ಕೊಟ್ಟಿದ್ದು? ನಮ್ಮ ದೇಶ ಸರಿ, ಭಾರತ ಸರಿ, ಬಟ್ ಯಾವ ಸ್ಟೇಟ್ನವರು? ಅದೇ ತಮಿಳ್ನವರು ಅಂತ. ಅದಕ್ಕೆ ಅವ್ರು ನಾ ಏನ್ ಕೇಳಿದ್ರು ನಾ ಸೊನ್ನೆ ಅಂತಾರಲ್ಲ. ಅವರದೇ ಕಾಂಟ್ರಿಬ್ಯೂಷನ್ ಅಂತ. ಅಯ್ಯಂಗಾರ್ ವಿಷಯ ಬಹಳ ಚೆನ್ನಾಗಿ ಹೇಳ್ತಾ ಇದ್ರು. ಅಯ್ಯಂಗಾರಲ್ಲಿ ಮಂಡ್ಯ ಮಯ್ಯಂಗಾರ್ ಈ ತರ ಎಲ್ಲ ಹೇಳ್ತಾರೆ. ಇನ್ನು ಮಲ್ಲೇಶ್ವರಂನಲ್ಲಿ ಸಾಕಷ್ಟು ಜನ, ಬರೀ ಅಯ್ಯಂಗಾರ್ಗಳೇ ಜಾಸ್ತಿ. ಮಲ್ಲೇಶ್ವರಂನಲ್ಲಿ ಯಾವುದೋ ಒಂದು ಫಂಕ್ಷನ್ ಆಯ್ತು, ಅವತ್ತು ಅಯ್ಯಂಗಾರ್ದು ಯಾರೋ ಒಬ್ರು 80 ಇಯರ್ಸ್ ಬರ್ತಾರೆ, ಸಹಸ್ರಚಂದ್ರ ದರ್ಶನ ಅಂತ ಕಾರ್ಯಕ್ರಮ ಮಾಡ್ತಾರೆ. ಬರೀ MN ಶ್ರೀನಿವಾಸನ್ ಅಂಡ್ ಫ್ಯಾಮಿಲಿ ಅಂತಿತ್ತು ಎಲ್ಲ ಅಯ್ಯಂಗಾರ್ಗಳೆಲ್ಲ. ಎಲ್ಲ ದೇವನೊಬ್ಬ, ಅವತ್ತು ಒಂದು ಗಾದೆ ಹೇಳಿದ್ದೆ ನಾವು, ದೇವನೊಬ್ಬ ನಾಮ ಹಲವು ಅಲ್ಲ, ದೇವನೊಬ್ಬ ನಾಮ 3. ಎಲ್ಲ ಅಯ್ಯಂಗಾರಿಗೆ ಕೂತಿದ್ದಾರೆ. ಆವತ್ತು ಕಾರ್ಯಕ್ರಮದಲ್ಲಿ ಸಿಕ್ಕಾಪಟ್ಟೆ ಮಳೆ, ಮಲ್ಲೇಶ್ವರ ಭಾಳ ಮಳೆ ಬರ್ತಾ ಇದೆ. ಆವತ್ತು ನಾನು ಹೇಳಿದೆ, ನೋಡಿ ಮಳೆನಲ್ಲಿ 3 ಸೀಸನ್ ಇದೆ, ಒಂದು ಮುಂಗಾರು ಮಳೆ, ಇನ್ನೊಂದು ಹಿಂಗಾರು ಮಳೆ, ಇವತ್ತು ಅಯ್ಯಂಗಾರು ಮಳೆ ಅಂತ. ಈಗ ಭಾಷೆಗಳಲ್ಲಿ ಅನೇಕ ವೈವಿಧ್ಯತೆ. ಹರಿ ಹರಿ ಅಂತ ಜಪಿಸಿ ನೋಡಿದ್ರೆ ಯಾವುದೇ ರೀತಿಯಲ್ಲಿ ಇರ್ಬೋದು, ಬೆಳಗ್ಗೆ 7:00 ಹರಿ ಇರ್ಬೋದು, ಬಸ್ಸಲ್ಲಿ ಹಿಡಿಯೋದು ಹರಿ ಇರ್ಬೋದು, ಸ್ಕೂಲಿಗೆ ಹೋಗೋದ್ರಲ್ಲಿ ಹರಿ ಇರ್ಬೋದು ಅಂತ ಹಿಂಗೆಲ್ಲ ಭಾಳ ಫಸ್ಟ್ ಕ್ಲಾಸಾಗಿ ಹೇಳಿದ್ರು ಹರಿ ಅಂತ. ಕೆಲವರು ಹರಿ ಅನ್ನೋದನ್ನು ಎಲ್ಲೆಲ್ಲಿ ಸ್ಮರಿಸ್ತಾರೆ ಅಂದರೆ ಪೇಪರ್ಗೂ ಸ್ಮರಿಸ್ತಾರೆ, ಪೇಪರ್ ಹರಿ. ಈ ಅನೇಕ ತಮಿಳೆ ಒಂಥರ ಭಾಳ ಚೆನ್ನಾಗಿದೆ. ನಿಮ್ಗೆ ಆಶ್ಚರ್ಯ ನೋಡಿ, ಕರ್ನಾಟಕದಲ್ಲಿ 23 ವೆರೈಟೀಸ್ ಆಫ್ ತಮಿಳ್ ಇದೆಯಂತೆ ಕರ್ನಾಟಕದಲ್ಲಿ. ತಮಿಳ್ನಾಡಲ್ಲೇ ಅಷ್ಟೊಂದಿಲ್ವೇ ಇಲ್ಲ, ಕರ್ನಾಟಕದಲ್ಲಿ 23 ವೆರೈಟೀಸ್ ಆಫ್ ತಮಿಳು. ತಮಿಳ್ನಾಡಲ್ಲಿ ಇರೋದು ಎರಡು ವೆರೈಟಿ ತಮಿಳು, ಒಂದು ಕರುಣಾನಿಧಿ ಇದೆ, ಒಂದು ಜಯಲಲಿತಾದು. ಕರ್ನಾಟಕದಲ್ಲಿ ಭಾಳ ಬ್ಯೂಟಿಫುಲ್ ಎಕ್ಸಾಂಪಲ್ ಹೇಳಿದ್ರು ರಾಮಮೂರ್ತಿ, ಭಾಳ ಚೆನ್ನಾಗಿದೆ. ಕೈಲಾಸಂ ಕೂಡ ಅದೇ ಥರ ಬರೀತಾರೆ. ಕೈಲಾಸಂ ನಾಟಕದಲ್ಲಿ ಇಬ್ಬರು, ಒಬ್ಬ ಸಂಪತ್ ಅಂತ, ಒಬ್ಬರು ಬದರಿ ಅಂತ, ಇಬ್ಬರು ಅಯ್ಯಂಗಾರ್ಗಳು. ಒಬ್ಬ PWD ಇಂಜಿನಿಯರು, ಇನ್ನೊಬ್ಬ ಪ್ರೈವೇಟ್ ಕಾಂಟ್ರಾಕ್ಟ್ರು, ಪ್ರೈವೇಟ್ ಇಂಜಿನಿಯರ್ ಅವನು. ಅವರಿಬ್ಬರು ಮಾತಾಡ್ಕೊಳ್ತಾರೆ ಕ್ಲಬ್ನಲ್ಲಿ. ಅವನಿಗೇನೋ ಮನೆ ಬಾಡಿಗೆ ಕೊಟ್ಟಿದ್ದಾನೆ, ಎಷ್ಟೇ ಭಾಷೆ ಕೇಳಿ, ಹಿಂಗೆ ಪಾರ್ ಸಂಪತ್ತು, ಕಾಂಕ್ರೀಟ್ ಟೆಸ್ಟ್ ಪಂಡಿಂದು ನಾನೇ, ಇನ್ನು ಸೂಪರ್ವೈಸಿಂಗು ಎಂಡೆ ಓವರ್ಸಿಯರು, ಕಣ್ರೆಪ್ಪೆ ಮುಚ್ಚಾದೆ ರಾತ್ರಿ ಪಗಲು ಕುಕ್ಕರಿಚ್ಕೊಂಡಿರೋ ನಾನು ಬ್ರಿಡ್ಜ್ ಅನ್ನ ಬ್ರಿಡ್ಜ್ ಮೇಲೆ ಇತ್ತ ಪ್ರಿಕಾಷನ್ಸ್ಗೂ ಪಂಗನಾಮ ಹಚ್ಚಿದ್ದು ಅಲ್ಲದೆ ಎಂಗಳನ್ನ ಡಿಪಾರ್ಟ್ಮೆಂಟ್ಗೆ ಗೂಟ್ನಾಮ ಹಚ್ಚಿಕ್ರಾನೆ, ಇಂದ ಕಾಂಟ್ರಾಕ್ಟರ್ ಬಡ್ಡಿ 5. ಇಪ್ಪ ಎಂಡೆ ಪೊಸಿಷನ್ ಏನ ಬಿಫೋರ್ ಪೋರ್ಟ್ಫೋಲಿಯೋ ಮಿನಿಸ್ಟ್ರು ಅಂತ ನೀನು. ಅದಕ್ಕೆ ಇವನು ಬದ್ರಿ ಒಂಡೆ ಅಫೇರ್ಸು ಪಬ್ಲಿಕ್ ಅಫೇರ್ಸು ಭಾಳ ಪೋಗಟ್ಟು, ಎಂಡೆ ಪ್ರೈವೇಟ್ ಅಫೇರ್ಸ್ ಕೇಳು ಬದ್ರಿ, ಬೆಸ್ಟ್ ಆಫ್ ಮೆಟೀರಿಯಲ್ಸ್ ತರ್ವಿಸ್ಕೊಂಡು ಬ್ಯೂಟಿಫುಲ್ ಮ್ಯಾನ್ಷನ್ ಕಟ್ಕೊಂಡೆ ಮಲ್ಲೇಶ್ವರತ್ಲೆ ಎನ್ಕೋ ಬಾಳೆಹೊನ್ನೂರು ಪಕ್ಕಂ ಕಳಸ ಅನ್ಪಕ್ಕಂ ತೆರಂಜಿಕ್ರದೆ ಅವನ್ಕೋ ಮಲ್ನಾಡು ಮಸ್ಕಿಟೋ ಕರ್ಟನ್ ಸಮೇತ ಪೋಯಿಕ್ರಪ್ಪೋ ಮನೆ ಬಾಡಿಗೆ ಕುಡ್ತಾಕಲೆ ಎಂಗಳ್ಡೆ ಬಡ್ಡಿ ಟೆನೆಂಟ್ಸು ಡ್ರಾಯಿಂಗ್ ಕೋಣೆ ಗೋಡೆಲೆ ಗೂಟಂಗಳು ಗಜ ಗಜದ ಗೂಟಂಗಳು ಬಡಿಸ್ಕೊಂಡು ಪಡವೆ ಪಾವಾಡಿಗಳೆಲ್ಲ ಒಣತ್ಕೊಂಡು ಇನ್ ಮಾದ್ರಿ ಮಣ್ಪಾಲಾಜ್ದೋ ಎಂಡೆ ಮ್ಯಾನ್ಷನ್ ಇನ್ನು ಗಾರ್ಡನ್ ಪಟ್ಟ ಗೋಳು ಕೇಳು ಮಾಂಗಾಮರಂ ಇಕ್ಕರದೆ ಕಸಿ ಮಾಂಗಾಮರಂ ಮೈಸೂರು ಸ್ಟೇಟ್ಲಿಯೇ ಇಲ್ಲದ ಅದ್ಭುತ ಮಾಂಗಾಮರಂ ಅಂದ ಮರಂ ಕಾಯಿ ಬಿಟ್ಟರಿಂದಲೇ ಅಂದ ಮರಂ ಎಂಗಳ್ಡೆ ಬಡ್ಡಿ ಟೆನೆಂಟ್ಸ್ ಹೈಕ್ಳು ಅಂದ ಮರಂ ಹತ್ತಿಂದು ಹತ್ತಿಂದೆ ಹಾರಿಂದು ಹಾರಿಂದೆ ಕೊಂಬೆ ಕೊಂಬೆ ಮುರಿಂಜು ಪೋನಲ್ಲೂ ಎಗರಿಂದು ಎಗರಿಂದೆ ಇನ್ನು ನನ್ನ ಮರು ಕಾಯಿ ಬಿಟ್ಟರಿಂದಲೇ ಕಾರ್ ಪುಡಿ ಪೋಟ್ಕೊಂಡು ಹೀಟ್ ಸಮೇತ ಸರ್ವಮೂ ಬಾಕಿ ಇಲ್ಲದೆ ಗದಕಿಂದು ಗದಕಿಂದೆ ಅಂತ. ಆಶ್ಚರ್ಯ ನನಗನ್ಸೋದು, ಬಹುಭಾಷಾ ಅಂತ ಮಾಡ್ತಾ ಇರ್ತಾ ಇದ್ದೀವಿ. ಈ ಅವ್ರು ಹೇಳಿದ್ರು ಗೋಟೂರಿ ಅವರು, ಎಲ್ಲ ಭಾಷೆನಲ್ಲೂ ಹಾಸ್ಯ ಪ್ರಜ್ಞೆ ಇರುತ್ತೆ, ಆದರೆ ಕೆಲವರು ಮಾತ್ರ ಅವರವರಲ್ಲೇ ಇಟ್ಕೊಂಡಿರ್ತಾರೆ. ಕನ್ನಡಿಗರ ಆವಿಷ್ಯದಲ್ಲಿ ಭಾಳ ಗ್ರೇಟ್ ಅಂದರೆ, ನಮ್ಮ ಕನ್ನಡದ ಹಾಸ್ಯ ಸಾಹಿತಿಗಳು ಹಾಸ್ಯ ಬರಹಗಾರರವರೆಲ್ಲ ಬೇರೆ ಬೇರೆ ಭಾಷೆಗಳಲ್ಲಿ ಕೃತಿ ರಚನೆ ಮಾಡಿದ್ದಾರೆ, ಆದರೆ ಎಷ್ಟು ಜನ ಬೇರೆ ಭಾಷೆಯವರು ಕನ್ನಡ ಭಾಷೆಯನ್ನು ಉಪಯೋಗಿಸ್ಕೊಂಡಿದ್ದಾರೆ ಅವ್ರ ಭಾಷೆ ಸಾಹಿತ್ಯದಲ್ಲಿ? ಈಶಾವಾಸ್ಯಮಿದಂ ಹಾಸ್ಯಂ ಅಂತ ನಾಗಕಸ್ತೂರಿ ಅವರು ಹೇಳಿದರು. ದೇವರೊಳಗೆ ವಾಸ ಆಗಿದೆಯಂತೆ ಹಾಸ್ಯ, ಈಶಾವಾಸ್ಯ ಅಂದರೆ ಈಶನಲ್ಲಿ ವಾಸವಾಗಿರೋದು ಯಾವುದು? ಹಾಸ್ಯ. ಸರ್ವಂ ಅಂದ್ರು ಅದನ್ನು ಎಲ್ಲರಿಗೂ ಕೊಟ್ಟಿದ್ದಾನೆ. ಕೆಲವರು ನಾವು ಕನ್ನಡದ ಕವಿಗಳು, ಈ ಕೈಲಾಸಂ ಬರೆದಿದ್ದು, ಕೈಲಾಸಂ ತಮಿಳ್ನವ್ರು ಇರ್ಬೋದು, ರಾಜರತ್ನಂ ತಮಿಳ್ನವ್ರು ಇರ್ಬೋದು, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ತಮಿಳ್ನವ್ರು ಇರ್ಬೋದು, ಅವರೆಲ್ಲ ಬೇರೆ ಬೇರೆ ಭಾಷೆನ ಅವ್ರ ಕೃತಿನಲ್ಲಿ ಬಳಸ್ಕೊಂಡಿದ್ದಾರೆ. ಬ್ಯೂಟಿಫುಲ್ ಆಗಿ ಒಂದು ಸಂಸ್ಕೃತ, ಸಂಸ್ಕೃತದಲ್ಲಿ ಪದ ವಿಭಾಗ ಮಾಡಿದ್ರೆ ಹೊಸ ಹೊಸ ಅರ್ಥಗಳು ಉಳಿಯುತ್ತಂತೆ. ಸಂಸ್ಕೃತ ಇಂಗ್ಲೀಷು ನಾನಾಗಲೇ ಹೇಳ್ದಂಗೆ ಭಾಳ, ಇಂಗ್ಲೀಷ್ನೂ ಅಷ್ಟೇ ಆ ಪನ್ ಅಂತಿದೆಯಲ್ಲ ಬೇರೆ ಬೇರೆ ಅರ್ಥ. ಒಂದು ಕೌಂಟರು, ಸಿನಿಮಾ ಥಿಯೇಟ್ರ್, ನಾಟಕ ಥಿಯೇಟ್ರ್, ಮ್ಯೂಸಿಕ್ ಪರ್ಫಾರ್ಮೆನ್ಸ್ ಏನೋ, ಒಂದು ಹುಡುಗಿ ಹೋಗ್ತಾಳೆ ಭಾಳ ಬ್ಯೂಟಿಫುಲ್ ಆಗಿರೋಳು, ಕೌಂಟರ್ನಲ್ಲಿ ಇಷ್ಟೇ ಇಷ್ಟು ಬಗಲು ತೆಗೆದಿರುತ್ತಲ್ಲ, 100 ರೂಪಾಯಿ ಕೊಟ್ಬಿಟ್ಟು ಟಿಕೆಟ್ ಪ್ಲೀಸ್ ಅಂತಾಳೆ ಇಂಗ್ಲೀಷ್ನಲ್ಲಿ. ಹೇಗೆ ಲ್ಯಾಂಗ್ವೇಜ್ ಹೆಂಗೆ ಚೆನ್ನಾಗಿ, ಟಿಕೆಟ್ ಪ್ಲೀಸ್ ಅಂತಾಳೆ. ಅವನು ಆ ಕಡೆಯಿಂದ ನೋಡ್ಬಿಟ್ಟು ಸಿಂಗಲ್ ಅಂದ, ಅದಕ್ಕೆ ಇವಳು ಎಸ್ ಇಂಟ್ರೆಸ್ಟೆಡ್ ಅಂದಳು. ಅಂದರೆ ಸೊ ಭಾಷೆನಲ್ಲಿ ಹೆಂಗೆ ಬದಲಾವಣೆ ಮಾಡಿದೆ ಇದು ಇಂಗ್ಲೀಷಿನ ಲ್ಯಾಂಗ್ವೇಜು. ಸಂಸ್ಕೃತದಲ್ಲೂ ಅಷ್ಟೇ, ಅದು ಹೇಗೆ ಅಂತಂದರೆ ಆ ಪದ ವಿಭಾಗ, ಅದು ಸುವರ್ಣ ಅನ್ನೋದು ಭಾಳ ಬ್ಯೂಟಿಫುಲ್, ವಿಧವಾ ಅನ್ನೋದು ಹೇಗೆ ಹೊಸ ಹೊಸ ಅರ್ಥ.
ಕಾಳಿದಾಸ ನಮ್ಗೆ ಗೊತ್ತು, ಉಜ್ಜಯಿನಿನಲ್ಲಿ ಭೋಜರಾಜನ ಆಸ್ಥಾನದಲ್ಲಿ ಬಹಳ ದೊಡ್ಡ ದೊಡ್ಡ ಕವಿಗಳಿದ್ದರು. ಕಾಳಿದಾಸ, ಭಾರವಿ, ಮಾಘ, ಬಾಣಭಟ್ಟ ಈ ಥರ ಅನೇಕ. ಅದರಲ್ಲೊಬ್ಬ ಶತಂಜಯ ಅಂತ ಒಬ್ಬ ಕವಿ ಇದ್ದಂತೆ. ಈ ಶತಂಜಯ ಅನ್ನೋನು ಬಹಳ ಥರ್ಡ್ ಗ್ರೇಟ್ ಕವಿ. ಅವನಿಗೆ ರಾಜನ ಆಸ್ಥಾನದಲ್ಲಿ ಕ್ಲಾಸ್ ಒನ್ ಕಾಂಟ್ರಾಕ್ಟ್ ಆಗಬೇಕು ಅಂತ ಇಷ್ಟ. ಹೆಂಗೆ ಬರಲ್ಲ, ಅವನೊಂದು ಶ್ಲೋಕ ಬರ್ಕೊಂಡೋದ್ನಂತೆ. ಈ ಮೂರು ಜನ ಇದಾರಲ್ಲ ದೊಡ್ಡ ದೊಡ್ಡ ಕವಿಗಳು, ಅವರಿಗೆಲ್ಲ ಏನು ಕವಿತೆ ಬರುತ್ತೆ ಅಂತ ಭೋಜರಾಜನ ಕಳಿಸ್ದ. ಒಂದು ಕವಿತೆ ಬರೆದು ಅವನ ಶಿಷ್ಯನ ಕೈನಲ್ಲಿ, ಅಪಶಬ್ದಂ ಶತಂ ಮಾಘೆ ಭಾರವೇಚ ಶತತ್ರಯಂ ಕಾಳಿದಾಸೆ ನಗಣ್ಯಂತೆ ಕವಿರೇಕ ಶತಂಜಯ ಅಂತ ಬರ್ದ. ಇದು ಮೇಲ್ನೋಟಕ್ಕೆ ಈ ಕಾಳಿ ಇವರಿದಾರಲ್ಲ ಕವಿ ಶತಂಜಯ ಅನ್ನೋನೇ ನಿಜವಾದ ಕವಿ. ಅಪಶಬ್ದಂ ಶತಂ ಮಾಘೆ, ಮಾಘ ಅನ್ನೋ ಕವಿನಲ್ಲಿ ಅಪಶಬ್ದಗಳು ನೂರಿದೆ. ಅಪಶಬ್ದಂ ಶತಂ ಮಾಘೆ ಭಾರವೇಚ ಶತತ್ರಯಂ, ಭಾರವಿ ಕವಿಗಳಲ್ಲಿ 300 ಅಪಶಬ್ದಗಳಿದೆ. ಕಾಳಿದಾಸೆ ನಗಣ್ಯಂತೆ, ಕಾಳಿದಾಸನ ಕಾವ್ಯದಲ್ಲಿ ಅಪಶಬ್ದಗಳಂತೂ ಕೌಂಟ್ ಮಾಡೋಕ್ಕೆ ಆಗಲ್ಲ. ಕವಿರೇಖ ಶತಂಜಯನೇ ನಿಜವಾದ ಕವಿ ಅಂತ ಬರ್ದ. ಇದನ್ನು ತೊಗೊಂಡು ಹಿಂಗೆ ಹೋಗ್ತಾ ಇದ್ದ ಅವ್ರ ಶಿಷ್ಯ ರಾಜನ ಸ್ಥಳ, ಅಲ್ಲಿ ಕಾರಿಡಾರಲ್ಲಿ ಹೋಗ್ತಾ ಇದ್ದಾಗ ಕಾಳಿದಾಸ ಸಿಕ್ಬಿಟ್ಟ ಅವನಿಗೆ. ಏನಯ್ಯ, ಏನು ಸಮಾಚಾರ ಆಗಿದ್ದಾರೆ ನಿಮ್ಮ ಗುರುಗಳು? ಚೆನ್ನಾಗಿದ್ದಾರೆ ಸರ್, ಬಾಳೆ ಸರ್. ಏನು ಈ ಕಡೆ ಅರ್ಜೆಂಟಾಗಿ ಹೋಗ್ತಾ ಇದೆಯಾ? ಅದೊಂದು ಲೆಟ್ರ್ ಕೊಟ್ಟಿದ್ದಾರೆ, ತೊಗೊಂಡೋಗಿ ಕೊಡಬೇಕು ನಿಮ್ಮ ಬಾಸ್ಗೆ. ಏನಿದೆ ಕೊಡು ನೋಡೋಣ ಅಂತ ಹಿಂಗೆ ಇಸ್ಕೊಂಡ ನೋಡ್ತಾನೆ. ಈ ಥರ ಕವಿತ್ವ ಏನಾದ್ರು ನೀನು ತೊಗೊಂಡೋಗಿ ಕೊಟ್ಬಿಟ್ರೆ ನಿನ್ನನ್ನು ನಿಮ್ಮ ಗುರುನ ಇಬ್ಬರಿಗೂ ಅರೆಸ್ಟ್ ಮಾಡಿಸ್ಬಿಡ್ತಾರೆ. ಏನಯ್ಯ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಇಲ್ಲಿ, ಆ ಥರ ಎಲ್ಲ ಮಾಡಬಾರ್ದು ಅಂತ ಅವ್ರು ಚೂರು ಚೇಂಜ್ ಮಾಡ್ಬಿಟ್ನಂತೆ. ಅಪಶಬ್ದಮಲ್ಲ ಆಪಶಬ್ದಂ ಅಂತ ಚೇಂಜ್ ಮಾಡ್ದ. ಅದನ್ನು ತೊಗೊಂಡೋಗಿ ರಾಜನ ಕೊಟ್ಟ. ಭೋಜರಾಜ ಓದ್ತಾನೆ, ಈ ಶತಂಜಯ ಅನ್ನೋ ಕವಿ, ಶತಂಜಯ ಅನ್ನೋ ಒಬ್ಬ ಕವಿ, ಆಪಶಬ್ದಂ ಅಂದರೆ ಕದ್ದಿರೋ ಶಬ್ದಗಳು, ಆಪಶಬ್ದಂ ಕದ್ದಿರೋ ಶಬ್ದಗಳು. ಈ ಶತಂಜಯ ಅನ್ನೋ ಕವಿ ಎಷ್ಟು ಶಬ್ದಗಳು ಕದ್ದಿದ್ದಾನೆ ಅಂದರೆ, ಶತಂ ಮಾಘೆ, ಮಾಘೆ ಅನ್ನೋ ಕವಿನ 100 ಶಬ್ದಗಳನ್ನು ಕದ್ದಿದ್ದಾನೆ. ಭಾರವಿಯಿಂದ 300 ಶಬ್ದಗಳು ಕದ್ದಿದ್ದಾನೆ. ಕಾಳಿದಾಸನಿಂದ ಕದ್ದಿರೋದಂತೂ ಕೌಂಟ್ಲೆಸ್ಸು ಈ ಶತಂಜಯ ಅನ್ನೋ ಮಾಡೋದು. ಇದು ಆ ಸಂಸ್ಕೃತ ಲ್ಯಾಂಗ್ವೇಜ್ನಲ್ಲಿ, ಸಂಸ್ಕೃತ ಲ್ಯಾಂಗ್ವೇಜ್ ಭಾಳ ಮಜಾ ಇರುತ್ತೆ ನಿಮಗೆ. ಇವಾಗ ಸಂಗೀತದ ಒಂದೆರಡು ಕೇಳಿಸ್ತೀನಿ, ಇಲ್ಲಿ ಸ್ವಲ್ಪ ಸಾಹಿತ್ಯ ಇರೋದ್ರಿಂದ ಬೇಡ ಮ್ಯೂಸಿಕ್, ಯಾಕೆಂದ್ರೆ ಸಾಹಿತ್ಯ ನೋಡಿ. ಹಿಂದಿ ನಾನು ಆಗಲೇ ಹೇಳಿದೆ, ಹೇಮಂತ್ ಕುಮಾರ್ದು ಹಿಂದಿಯ ಹಳೇ ಹಾಡುಗಳನ್ನ ಇವತ್ತು ಈ ವಯಸ್ಸಿನವ್ರ ಹುಡುಗರು ಮುಂದಿನ ಜನಾಂಗಕ್ಕೂ ಇದಕ್ಕೆ ನೆನಪಿಟ್ಕೋಬೇಕಾದ್ರೆ ಆ ಟ್ಯೂನ್ ಇಟ್ಕೊಂಡು ನಾವು ಕೇಳಿಸ್ತಾ ಇದ್ರೆ ಇಷ್ಟ ಇರುತ್ತೆ. ಮೊಹಮ್ಮದ್ ರಫೀದು ಒಂದು ಹಾಡಿದೆ, ದಿಲ್ ಕೆ ಝರ್ರೋ ಕೆಮ್ಮೆ ತುಜ್ಕೋ ಬೀಟಾ ಕರ್ ಯಾ ದೊಂಕೋ ತೇರಿ ಮೈ ದುಲ್ಹನ್ ಬನ್ನಾ ಕರ್ ರಖೂಂಗ ಮೈ ದಿಲ್ ಕೆ ಪಾಸ್ ಮಥೋ ಮೇರಿ ಜಾಮುದಾ ಪಂಗ್ 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 ಅಂತ ಪಿಯಾನೋ. ಜಿ ಪಿ ರಾಜರತ್ನಂ ಅವರ ರತ್ನನ ಪದಗಳು, ಅದಕ್ಕೆ ಶಂಕರ್ ಜೈಕಿಶನ್ ಮ್ಯೂಸಿಕ್ ಇರ್ಬೋದು. ಶಂಕರ್ ಜೈಕಿಶನ್ ಈ ಟ್ಯೂನ್ ಹಾಕಕ್ಕೆ ಮುಂಚೆನೆ ಜಿ ಪಿ ರಾಜರತ್ನ ರತ್ನನ ಪದಗಳು ಬರೆದರು. ಜಿ ಪಿ ರಾಜರತ್ನ ಈ ಛಂದಸ್ನ ಶಂಕರ್ ಜೈಕಿಶನ್ ಕದ್ದಿರೋಕ್ಕೆ ಸಾಧ್ಯ ಇಲ್ಲ, ಅವ್ರಿಗೆ ಕನ್ನಡ ಬರಲ್ಲ. ಆದರೆ ಛಂದಸ್ ಎಷ್ಟು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೋಡಿ. ಮೊದಲನೇ ಪದ್ಯ ರತ್ನನ್ ಪದಗಳಲ್ಲಿ, ನಂಗೂನೆ ಎಂಡಕ್ಕೂ ಬಲ್ಬಲೆ ದೋಸ್ತಿ, ಕುಡಿದು ಬಿಟ್ಟಾಗ ಆಡೋದು ನಂಗೆ ಪೂರಾ ಜಾಸ್ತಿ, ನಂಗೆ ಹೆಸರು ಹೇಳ್ತಾರೆ ರತ್ನ, ನಾನು ಆಡೋ ಪದಗಳು ಎಂಡದ ಪ್ರಯತ್ನ ಅದು. ಇದನ್ನು ಶಂಕರ್ ಜೈಕಿಶನ್ ಮ್ಯೂಸಿಕ್ ರತ್ನನ್ ಪದಗಳು. ನಂಗೂನು ಎಂಡಕ್ಕೂ ಬಲ್ಬಲ್ಲೆ ದೋಸ್ತಿ, ಕುಡಿದು ಬಿಟ್ಟಾಗ ಆಡೋದು ನಂಗೆ ಪೂರ ಜಾಸ್ತಿ, ನಂಗೆ ಹೆಸರು ಹೇಳ್ತಾರೆ ರತ್ನ, ನಾನಾಡೋ ಪದಗಳು ಎಂಡದ ಪ್ರಯತ್ನ. ಮಹಾಭಾರತ ಬರಿಯಾಕೆ ಯಾಸಂಗಿ ನಾಯ್ಕ, ಸಿಗ್ದಂಗೆ ನಂಗೊಬ್ಬ ಬೇವರ್ಸಿ ನಾಯ್ಕ, ಸಿಗ್ದೋನೆ ನನ್ನಾಡ್ನ ಕೂಡಿಸ್ದ ಬರ್ದು, ಏನಾಯ್ತೋ ಯಾರ್ ಬಲ್ರು ಅವನ್ಗಿರೋ ದರ್ದು. ನಂಗೂನು ಎಂಡಕ್ಕೂ ಬಲ್ಬಲ್ಲೆ ದೋಸ್ತಿ, ಕುಡಿದು ಬಿಟ್ಟಾಗ ಆಡೋದು ನಂಗೆ ಪೂರ ಜಾಸ್ತಿ, ನಂಗೆ ಹೆಸರು ಹೇಳ್ತಾರೆ ರತ್ನ, ನಾನಾಡೋ ಪದಗಳು ಎಂಡದ ಪ್ರಯತ್ನ. ಭಾಷಾ ವೈವಿಧ್ಯ ಎಲ್ಲಿದೆ? ಎಲ್ಲೋ ಒಂದು ಸಂಗೀತಕ್ಕೆ ಭಾಷೆ ವೈವಿಧ್ಯ, ಭಾಷೆನೇ ಒಂದು ಎಲ್ಲೋ ಒಂದು ಕಡೆ. ಬೆಳಗ್ಗೆ ಕೃಷ್ಣೇಗೌಡರು ಭಾಳ ಚೆನ್ನಾಗಿ ಹೇಳ್ತಾ ಇದ್ರು, ಆ ಭಾಷೆಗೆ ಯಾವುದೋ ಒಂದು ಭಾವ ಇರುತ್ತೆ, ಆ ಭಾವ ಹಿಡ್ಕೊಂಡು ಹೋಗ್ಬಿಟ್ರೆ ಸಾಕು, ಭಾಳ ಬ್ಯೂಟಿಫುಲ್. ತಮಿಳುದು ಈಗಾಗಲೇ ನಾನು ಹೇಳಿದೆ, ನಮ್ಮ ಚಂದ್ರಶೇಖರ್ ಪಾಟೀಲ್ರು ಒಂದು ತಮಿಳದೊಂದು ಪದ್ಯನ ಕೋಟ್ ಮಾಡ್ತಾರೆ ಅವ್ರು ಯಾವಾಗ ಲಂಚದ ವಿಷಯದಲ್ಲಿ, 4 ಸೆಂಟೆನ್ಸಲ್ಲಿ ಅವ್ರ ತಮಿಳು ಪದ್ಯ ಒರಿಜಿನಲ್ ನಂಗೆ ಸಿಕ್ತು. ಲಂಚ ಹೊಡೆದೆ ಹಿಡಿದರು, ಲಂಚ ಕೊಟ್ಟೆ ಬಿಟ್ಟರು ಅಂದೊಂದು ಪದ್ಯ. ಇದು ಚಂದ್ರಶೇಖರ್ ಪಾಟೀಲ್ರು ತಮಿಳದಿಂದ ಪದ್ಯನ ತೊಗೊಂಡಿದ್ದು ಯಾರೋ ಹೇಳಿದ್ರು ಅಂದರು. ಇದನ್ನ ಮೂಲ ಹಿಡ್ಕೊಂಡೋದೆ ಯಾರ್ಯಾರೋ ತಮಿಳು ಸಿಕ್ಕಿ ತಮಿಳ್ನವರೆಲ್ಲ ಕೇಳಿಬಿಟ್ಟೆ ನಾನು, ಸಿಕ್ತು ನನಗೆ ಆ ಪದ್ಯ. ಲಂಚ ಹೊಡೆದೆ ಹಿಡಿದರು, ಲಂಚ ಕೊಟ್ಟೆ ಬಿಟ್ಟರು, 6 ಪದಗಳಿದೆ ತಮಿಳಿನಲ್ಲಿ. ಇನ್ನೂ ಕಡಿಮೆ, 4 ಪದ ಅಂತೆ ಅದು ತಮಿಳಿನಲ್ಲಿ. ಎಷ್ಟು ಚೆನ್ನಾಗಿ ನೋಡಿ, ಅಡಿಚ್ಚೆ ಪುಡಿಚ್ಚ ಕುಡುತ್ತೆ ಬಿಟ್ಟ, ಇಷ್ಟೇ ಪದ್ಯ ಅದು. ಆ ಲ್ಯಾಂಗ್ವೇಜ್ ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೊಳ್ತೀವೋ ಅದ್ರ ಮೇಲೆ ಹಿಂಗೆ ಹೋಗ್ತಾ ಇರತ್ತಂತೆ.
इन मोहम्मद रफी अंत तमिळ्दु बहुत विचित्र निम्गोंदु घटने हेळबेकु घटने हेळ्बिट्टु नेक्स्ट होग्तीनि नानु बाम्बेनल्लिद्दे ನಬಾರ್ಡಲ್ಲಿ ಬಾಂಬೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಲ್ಲೊಂದು ಮಾಟುಂಗ ಅಂತ ಒಂದು ಏರಿಯಾ ಅಲ್ಲಿ ಬರೀ ಸೌತ್ ಇಂಡಿಯನ್ಸ್ ಆಂಧ್ರದವರು ಕರ್ನಾಟಕದವರು ಕೇರಳದವರು ತಮಿಳುನಾಡವರು ಎಲ್ಲ ಇದ್ದಾರೆ ಅಲ್ಲೊಬ್ಬ ಗುಜರಾತಿ ವ್ಯಾಪಾರಿ ಒಬ್ಬ ಇದ್ದ ಟೆಕ್ಸ್ಟೈಲ್ ಡೀಲರ್ ಅವನು ಎಲ್ಲ ಥರ ಬಟ್ಟೆಯನ್ನು ಡೀಲ್ ಮಾಡ್ತಾ ಇದ್ದ ಅವನಿಗೆ ತಮಿಳುನಾಡು ಜೊತೆಲಿ ಭಾಳ ಕಾಂಟ್ಯಾಕ್ಟು ಸೇಲಂ ಈರೋಡು ಧರ್ಮವರಂ ಕಾಂಚಿಪುರಂ ಈ ಥರ ಸೀರೆಗಳು ಚೂಡಿದಾರಗಳು ಅದ ತೊಗೊಂಡು ಎಲ್ಲ ಮಾಡ್ತಾ ಇದ್ದ ಆವಾಗ ಆವಾಗ ತಮಿಳುನಾಡಿಗೆ ಬರ್ತಾ ಇದ್ದರಿಂದ ಅವನು ಆಲ್ದೋ ಈಸ್ ಎ ಗುಜರಾತಿ ಅವನಿಗೆ ತಮಿಳು ಕಲ್ಚರ್ ಬಗ್ಗೆ ಭಾಳ ಇಷ್ಟ ಅದರೊಳಗೂ ಎಲ್ಲ ಟೆಂಪಲ್ಗಳೆಲ್ಲ ಹೋಗ್ತಾ ಇದ್ದ ಆಮೇಲೆ ಜೊತೆಗೆ ತಮಿಳು ಸಂಗೀತ ಅದರೊಳಗೂ ದೇವರ ನಾಮಗಳು ಟಿ ಎಂ ಸೌಂದರರಾಜನ್ ಸೀರ್ಕಾಳಿ ಗೋವಿಂದರಾಜನ್ ಸಿ ಎಸ್ ಜಯರಾಮನ್ ಇವ್ರದ್ದೆಲ್ಲ ಕೇಳಿ ಕೇಳಿ ಭಾಳ ಚೆನ್ನಾಗಿ ನಮ್ಮ ಗುಜರಾತಿ ಜನಗಳಿಗೆ ಇಂಥ ತಮಿಳು ಸಂಗೀತ ಕೇಳಿಸ್ಬೇಕು ಯಾವಾಗಲೂ ಅಂತ ಕಾಯ್ತಾ ಇದ್ದ ಒಂದು ಆಪರ್ಚುನಿಟಿ ಸಿಕ್ತು ಅವನ ಮಗಳು ಮದುವೆ ಮಾಟುಂಗ ಏರಿಯಾ ತಮಿಳುನಾಡಿಂದ ಒಬ್ಬರು ಭಾಳ ಸಂಗೀತ ವಿದ್ವಾಂಸರು ಒಂದು ಟ್ರೂಪ್ನ ಕರೆಸ್ದ ಗುರು ಶಿಷ್ಯ ಎಲ್ಲ ಕೂತ್ಕೊಂಡಿದ್ದಾರೆ ಎಲ್ಲ ಕೂತ ಈ ಕಡೆ ಮಗಳು ಅಳಿಯ ಮಗಳು ಅಳಿಯ ರಿಸೆಪ್ಷನ್ ಆ ಕಡೆ ತಮಿಳುನಾಡಿನ ಸಂಗೀತ ಅವನು ವಿಭೂತಿ ಹಾಕ್ಕೊಂಡು ಜುಟ್ಟು ಬಿಟ್ಕೊಂಡು ಅವನು ಹಿಂದ್ಗಡೆ ತಾಳ ಹೊಡಿತಾ ಅವನು ಜೂನಿಯರ್ ಶಿಷ್ಯ ಈ ಕಡೆ ವೈಲಿನ್ನು ಆ ಕಡೆ ಮೃದಂಗ ಹಿಂದ್ಗಡೆ ಘಟ ಮೋರ್ಚಿಂಗ್ ಎಲ್ಲ ಕೂತಿದ್ದಾರೆ ಎಲ್ಲ ಕೂತ್ಕೊಂಡು ಎಲ್ಲ ಗೆಸ್ಟ್ಗಳೆಲ್ಲ ಬಂದರು ಗುಜರಾತಿ ಗೆಸ್ಟ್ಗಳು ಅಯ್ಯ ಅಯ್ಯ ಇದರ ಬೈಟಿಯ ಉದರ ಬೈಟಿಯ ಸುನಿಯೇ ಗಾನ ಬಹುತ್ ಆಚಾರ ಹೇಗ ತಮಿಳು ಗಾನ ಅಪ್ಕೋ ಸುನ್ನ ಹೇ ಬಹುತ್ ಆಚಾರ ಹೇಗ ಬಹುತ್ ಮೀನಿಂಗ್ ರ ಹೇಗ ವಿಸ್ಮೆ ಇದರ ಬೈಟಿಯ ಉದರ ಬೈಟಿಯ ಅಂತ ಎಲ್ಲ ಶೆಫ್ಗಳನ್ನ ಕೂಡಿಸ್ಬಿಟ್ಟ ಶುರು ಕಿಜಿ ಆಪ್ ಇವನು ಹೋಗಿ ಅಲ್ಲಿ ನಿಂತ್ಕೊಂಡು ಜನಗಳನ್ನೆಲ್ಲ ಬನ್ನಿ ಬನ್ನಿ ಅಂತ ಇನ್ವೈಟ್ ಮಾಡ್ತಾ ಇದ್ದ ಇವರು ಶುರು ಮಾಡಿದ್ರು ಬಾಂಬೆ ಮಟುಂಗ ಇವ್ರು ಶುರು ಮಾಡಿದ್ದಾರೆ ತಿರುತ್ತಣಿ ಮೇಲಿರಿಂದ ಮುರುಗಾ ಅಂದ್ರು ಅವನಲ್ಲಿಂದ ಕೇಳಿಸ್ಕೊಂಡ ಮಧುರೈ ಮೀನಾಕ್ಷಿಯೇ ಅಂತ ಎರಡನೇ ಹಾಡು ಹೇಳ್ದ ಕೇಳಿಸ್ಕೊಂಡ್ರು ಮಂದ್ರಾಲಯ ಪುರವಾಸಂ ಅಂತ ಒಂದು ಕೇಳ್ದ ತಿರುಪ್ಪತಿ ಗಿರಿವಾಸ ನಾಲ್ಕು ಯಾವಾಗ ನಾಲ್ಕು ಹೇಳದ್ನೋ ಇಲ್ವೋ ಸ್ಟೇಜ್ ಮೇಲೆ ದಾಡ್ ದಾಡ್ ದಾಡೋದು ಬಂದರು ರೇ ಭಾಗವತರೆ ಎದ್ದೇಳಿ ಮೇಲೆ ವಾಪಸ್ ಹೋಗಿ ಯಾಕೆ ಸ್ವಾಮಿ ಏನಾಯ್ತು ನೀವಿರೋದು ಬಾಂಬೆನಲ್ಲಿ ಬಂದಿರೋದು ನೀವ್ಯಾಕೆ ಸೌತ್ ಇಂಡಿಯನ್ ಊರುಗಳ ಹೆಸರು ಹೇಳ್ತಾ ಇದ್ದೀರಾ ತಿರುತ್ತಣಿ ಮಂತ್ರಾಲಯ ತಿರುಪತಿ ಮಧುರೆ ಇದನ್ನೆಲ್ಲ ಯಾರು ಹೇಳು ಅಂತ ಹೇಳಿದ್ ನಿಮಗೆ ನೀವು ಬಾಂಬೆಗೆ ಬಂದಿರೋದ್ರಿಂದ ಬಾಂಬೆ ವೈಭವ ವರ್ಣಿಸುವಂಥ ಯಾವ್ದಾದ್ರು ತಮಿಳ್ನಾಡು ಇರೋಂಗಿದ್ರೆ ಹೇಳಿ ಇಲ್ಲದ ಇದೆ ಅವ್ರಿಗೆ ಹಂಗ್ಬಿಟ್ಟು ತಿರುಗಿ ಆಯ್ಯ ಅಂತ ಹೋದ ಇವರೆಲ್ಲಿ ಮ್ಯೂಸಿಕ್ ಡಿಸ್ಕಷನ್ನು ಏನಪ್ಪ ಬಾಂಬೆ ವೈಭವ ವರ್ಣಿಸೋಕೆ ಯಾವುದು ಮುತ್ತುಸ್ವಾಮಿ ದೀಕ್ಷಿತರಾಗಲಿ ತ್ಯಾಗರಾಜರಾಗಲಿ ಶ್ಯಾಮಶಾಸ್ತ್ರಿಗಳಾಗಲಿ ಪುರಂದರದಾಸರಾಗಲಿ ಯಾವುದು ಬರದೇ ಇಲ್ವಲ್ಲ ಏನು ಮಾಡೋದು ಶಿಷ್ಯ ವಾಪಸ್ ಹೋಗ್ಬೋಣ ಬಾ ಅಂತ ಗುರು ಹೇಳ್ದ ಗುರುಗಳೇ ನಾನು 5 ವರ್ಷದಿಂದ ನಿಮ್ಮ ಹತ್ರ ಬಂದಿದ್ನಲ್ಲ ಅವತ್ತು ನೀವು ಹೇಳ್ಕೊಟ್ರಲ್ಲ ಆ ಹಾಡು ಆಡ್ಬಿಡಿ ಅಂತ 5 ವರ್ಷದಿಂದ ನಾನು ಯಾವಾಗ ಹೇಳ್ಕೊಟ್ಟಿದ್ದೆ ಅಯ್ಯ ನಿಮ್ಗೆ ಗೊತ್ತಿಲ್ಲ ಅವತ್ತು ಹೇಳ್ಕೊಟ್ಟಿದ್ದು ನನಗೇನೋ ಜ್ಞಾಪಕ ಆಗ್ತಾಯಿಲ್ಲ ನೀವು ಬನ್ನಿ ನಾನು ಮ್ಯಾನೇಜ್ ಮಾಡ್ತೀನಿ ಶಿಷ್ಯ ಮುಂದಕ್ಕೆ ಬಂದ್ಬಿಟ್ಟು ಗುರುಗಳು ಹೇಳ್ದ ಮಹನೀಯರೇ ಮತ್ತು ಮಹಿಳೆಯರೇ ಬಾಂಬೆಯ ವೈಭವವನ್ನು ವರ್ಣಿಸುವಂಥ ಒಂದು ತಮಿಳು ದೇವ್ರನಾಮ ಕೇಳಿ ಅಂದ್ಬಿಟ್ಟ ಎಲ್ರಿಗೂ ಆಶ್ಚರ್ಯ ಎಲ್ರಿಗೂ ಯಾವ್ದು ಹೇಳ್ತಾನೆ ಅಂತ ಇವರು ಗುರುಗಳು ಸಿ ಎಸ್ ಜಯರಾಮನ್ ಎಕ್ಸೆಟ್ರಾ ಸಿರ್ಕಾಳಿ ಇದ್ರಲ್ಲ ಅವರಿಗಿಂತ ಈ ಪಿಚ್ಚಲ್ಲಿ ಬಾಂಬೆ ವೈಭವ ವರ್ಣಿಸ್ತಾನೆ ಅಂದ್ರೆ ಅವನಲ್ಲಿ ನಿಂತ್ಕೊಂಡಿದ್ದಾನೆ ಜನಗಳು ಕೂತಿದ್ದಾರೆ ಇವನು ನಾದರ್ ಮುಡಿ ಮೇಲಿರಿಕುಂ ಶುರು ಮಾಡ್ದ ನಾದರ್ ಅಂದ್ರೆ ಈಶ್ವರ ಈಶ್ವರನ ಮುಡಿ ಮೇಲೆ ನಾದರ್ ಮುಡಿ ಮೇಲಿರಿಕುಂ ನಲ್ಲ ಬಾಂಬೆ ಶುರು ಮಾಡ ನಾದರ್ ಮುಡಿ ಮೇಲಿರುಕುಂ ನಲ್ಲ ಬಾಂಬೆ ಉನಕ್ಕು ನಲ್ಲ ಪೇರ್ ವೈತದು ಯಾರು ಸೊಲ್ಲು ಬಾಂಬೆ ನಚ್ಚಿ ಪೈಯ ಪೈತರಿಕುಂ ವಾದಲ್ ಬಾಂಬೆ ಪಾದಾಳತ್ತಿಲ್ ಕುಡಿ ಇರುಕುಂ ಪೈದಲ್ ಬಾಂಬೆ ಆಡು ಬಾಂಬೆ ವಿಳೆಯಾಡು ಬಾಂಬೆ ಆಡು ಬಾಂಬೆ ವಿಳೆಯಾಡು ಬಾಂಬೆ ಅಂತ ಶುರು ಮಾಡ್ದ ಯಜಮಾನಕ್ಕೆ ಸಿಕ್ಕಾಪಟ್ಟೆ ಖುಷಿಯಾಗಿ 2,000 ಎಕ್ಸ್ಟ್ರಾ ಕೊಟ್ಬಿಡ್ನತ್ತೆ ಇದು ಭಾಷೆ ಚೆನ್ನಾಗಿ ಬಂದರೆ ಏನೇನು ಮಜಾ ಇರತ್ತೆ ನೋಡಿ.